ವೆಲ್ಕಮ್ ಟು ತಥಾಗತ ಆನ್ಲೈನ್ ಕ್ಲಾಸಸ್ ಸ್ನೇಹಿತರೆ ಇವತ್ತು ನಾವು ಕೆ ಆರ್ ಐ ಡಿ ಎಲ್ ಈ ಸಿವಿಲ್ ಜನರಲ್ ಸ್ಟಡೀಸ್ ಪೇಪರದ ಕೀ ಆನ್ಸರನ್ನು ನೋಡೋಣ ಈ ವಿಡಿಯೋ ಕನ್ನಡ ಮಾಧ್ಯಮದಲ್ಲಿದ್ದು ನಿಮಗೇನಾದರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇಮ್ ವಿಡಿಯೋ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಇಂಗ್ಲೀಷ್ ಚಾನೆಲ್ಗೆ ನೀವು ಹೋಗಬಹುದು ಮತ್ತೊಂದು ಮಾಹಿತಿ ಅಂದರೆ ಸ್ನೇಹಿತರೆ ಈ ಕ್ವಶನ್ ಪೇಪರ್ನ ಪಿ ಡಿ ಎಫ್ ನಿಮಗೆ ತಥಾಗತ ಜಿ ಎಸ್ ಪ್ರೆಪ್ ಗೂಗಲ್ ಪ್ಲೇಸ್ಟೋರಲ್ಲಿ ಇರತಕ್ಕಂಥ ತಥಾಗತ್ ಜಿ ಎಸ್ ಪ್ರೆಪ್ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಲಭ್ಯವಿರುತ್ತದೆ ಆ್ಯಂಡ್ರಾಯ್ಡ್ ಆ್ಯಪಲ್ಲಿ ಹೋಗಿ ನೀವು ಡಾಕ್ಸೆನ್ ಪಿ ಡಿ ಎಫ್ ಸೆಕ್ಷನಲ್ಲಿ ಹೋದರೆ ಈ ಪಿ ಡಿ ಎಫ್ ನಿಮಗೆ ಅಲ್ಲಿ ಇರುತ್ತದೆ ಓಕೆ ಈಗ ಮೊದಲನೇ ಪ್ರಶ್ನೆ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಭಾರತದ ದೇಶದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಿ ಸ್ಥಾಪಿಸಿದ ವರ್ಷ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹತ್ತೊಂಬತ್ತುನೂರ ಎರಡು ಎರಡು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಉತ್ತರ ಸ್ನೇಹಿತರೆ ಒಬ್ಬ ಸ್ಟೂಡೆಂಟ್ ಮಾಡಿದ್ದು ನಾವು ಈಗ ರೆಡ್ ಇಂಕಿಂದ ಮಾಡಿ ಮಾಡುತ್ತಿದ್ದು ಇದು ಸರಿಯಾದ ಉತ್ತರವಾಗಿರುತ್ತದೆ ಆದ್ದರಿಂದ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ ಎರಡನೇ ಪ್ರಶ್ನೆ ಕೆ ಜಿ ಎಫ್ನ ಚಾಂಪಿಯನ್ ರೀಫ್ನ ಗನಿಯ ಆಳ ಎಷ್ಟು ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ತ್ರೀ ಟು ಒನ್ ಸೆವೆನ್ ಮೀಟರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಭಾರತದಲ್ಲಿ ಅತಿ ಹೆಚ್ಚು ಲವಣತೆ ಹೊಂದಿದ ಜಲಭಾಗ ಯಾವುದು ಆಪ್ಷನ್ ಎ ಸಾಂಬಾರ್ ಸರೋವರ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹಳದಿ ಕ್ರಾಂತಿ ಯಾವ ಆಹಾರ ಪದಾರ್ಥಗಳಿಗೆ ಹೆಸರಿಸ ಹೆಸರಿಡಲಾಗಿದೆ ಎಣ್ಣೆಕಾಳು ಎಣ್ಣೆಕಾಳು ಉತ್ಪಾದನೆಗೆ ಹಳದಿ ಕ್ರಾಂತಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ವಾತಾವರಣದಲ್ಲಿ ರಾಸಾಯನಿಕವಾಗಿ ನಿಷ್ಕ್ರಿಯವಾಗಿರುವ ಅನಿಲ ಯಾವುದು ಆಪ್ಷನ್ ಎ ಆರ್ಗಾನ್ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನಲ್ಲಿ ಯಾವುದು ಮೃದು ಜಾತಿಗೆ ಸೇರುವುದಿಲ್ಲ ಸೇರುವುದಿಲ್ಲ ಅಂತ ಕೇಳಿದಾರೆ ಓಕೆ ಸ್ನೇಹಿತರೆ ಪೈನ್ ಸ್ಪ್ರೂಸ್ ಮತ್ತು ಫರ್ ಇವೆಲ್ಲ ಮೃದು ಜಾತಿಯ ಮರಗಳು ಮಹಾನಿ ಇದು ಮೃದು ಜಾತಿಯ ಮರಕ್ಕೆ ಸೇರಲ್ತಕ್ಕಂಥ ಒಂದು ಸೇರಲ್ ಸೇರುವುದಿಲ್ಲ ಆದ್ದರಿಂದ ಆಪ್ಷನ್ ಸಿ ಮಹಾಗಾನಿ ಈಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಭಾರತದ ಎರಡನೇ ಜೈವಿಕ ಬಿಸಿತನ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಲಯ ಪರ್ವತ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದ ಹೆದ್ದಾರಿಯ ಮೈಲುಗಳನ್ನು ಯಾವ ಬಣ್ಣದಿಂದ ಸೂಚಿಸುತ್ತಾರೆ ಹಳದಿ ಬಣ್ಣ ಓಕೆ ಎಲ್ಲೋ ಆ್ಯಂಡ್ ವೈಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ ಇಲ್ಲಿ ಹೆಚ್ಚಿನ ಜನಸಾಂದ್ರತೆ ನಿರುದ್ಯೋಗ ಮತ್ತು ಕೊಳಗೇರಿ ಪ್ರದೇಶ ನಗರವಾಸಿ ನಗರವಾಸಿಗಳ ಸಮಸ್ಯೆಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮೇರಿಕಾದ ನಯಾಗಾರ ವಿದ್ಯುತ್ ಸಾವರ ಮಾದರಿಯಂತೆ ಭಾರತದಲ್ಲಿ ಸ್ಥಾಪಿಸಿರುವ ವಿದ್ಯುತ್ ಸಾವರ ಕರ್ನಾಟಕದ ಶಿವನ ಸಮುದ್ರದ ಅವರ ವಿದ್ಯುತ್ ಸಾವರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಹೊಂದಿಕೆಯಾಗದ ಬಂದರು ಮತ್ತು ರಾಜ್ಯದನ್ನು ಜೋಡಿಸಿ ಇದಕ್ಕೆ ಹೊಂದಿಕೆಯಾಗಲ್ತ ಯಾವುದಂದರೆ ಕಾಕಿನಾಡ ಕಾಕಿನಾಡ ಮಹಾರಾಷ್ಟ್ರದಲ್ಲಿ ಬರೋದಿಲ್ಲ ಆದ್ದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಸುವರ್ಣ ಚಟುಷ್ಪದ ಪೂರ್ವ ಪಶ್ಚಿಮ ಕಾರಿಡಾರ್ ಗೋಲ್ಡನ್ ಕಾರ್ಡರ್ ಲೆಟ್ರಲ್ ಈಸ್ಟ್ ಈಸ್ಟ್ ವೆಸ್ಟ್ ಗೋಲ್ಡನ್ ಕಾರ್ಡರ್ ಭಾರತದ ಯಾವ ಎರಡು ನಗರವನ್ನು ಕೂಡಿಸುತ್ತದೆ ಗುಜರಾತ್ನ ಪೋರ್ಬಂದರ್ ಹಾಗೂ ಅಸ್ಸಾಂನ ಶಿಲ್ಚರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿನ ರಾಜ್ಯಗಳಲ್ಲಿ ಯಾವುವು ಕ್ರಮಾಂಕಿತವಾಗಿ ರಚನೆಯಾಗಿದೆವು ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಗಾಲ್ಯಾಂಡ್ ಹರಿಯಾಣ ಸಿಕ್ಕಿಂ ಹಾಗೂ ಅರುಣಾಚಲ್ ಪ್ರದೇಶ್ ನಾಗಾಲ್ಯಾಂಡ್ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಸ್ಥಾಪನೆಯಾಗಿದೆ ನಂತರ ಹರಿಯಾಣ ಹತ್ತೊಂಬತ್ತು ನೂರ ಅರವತ್ತಾರು ತದನಂತರ ಸಿಕ್ಕಿಂ ಹತ್ತೊಂಬತ್ತು ನೂರ ಎಪ್ಪತ್ತೈದು ಎಂದು ಕೊನೆಯದಾಗಿ ಅರುಣಾಚಲ್ ಪ್ರದೇಶ್ ಹತ್ತೊಂಬತ್ತು ನೂರ ಎಂಬತ್ತೇಳು ಹತ್ತೊಂಬತ್ತು ನೂರ ಎಂಬತ್ತೇಳು ಇದಕ್ಕೆ ಸರಿಯಾದ ಉತ್ತರ ನಂತರ ಹದಿನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸುಪ್ರೀಂ ಕೋರ್ಟ್ನ ಮುಖ್ಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳೆರಡರ ಅಧಿಕಾರ ವ್ಯಾಪ್ತಿಗೆ ಒಳಪಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಲಭೂತ ಹಕ್ಕುಗಳ ರಕ್ಷಣೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ತರ್ಟಿ ಟು ಹಾಗೂ ಹೈಕೋರ್ಟ್ ಆರ್ಟಿಕಲ್ ಟು ಟ್ವೆಂಟಿ ಫೋರ್ ಓಕೆ ಆದ್ದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಚುನಾವಣಾ ಪದ್ಧತಿಗಳನ್ನು ಭಾರತದಲ್ಲಿ ವಿವಿಧ ಚುನಾವಣೆಗಳಿಗೆ ಅನುಸರಿಸಲಾಗಿದೆ ಇಲ್ಲಿ ಒಂದು ಮತ್ತು ಎರಡು ಒಂದು ಮತ್ತು ಎರಡನ್ನು ಅನುಸರಿಸಲಾಗಿದೆ ಪಟ್ಟಿ ಪದ್ಧತಿಯ ಸು ಪ್ರಮಾಣಗನ ಪ್ರಾತೀನ್ಯದ ಮತ್ತು ಸಂಚಿತ ಮತದಾನ ಪರೋಕ್ಷ ಚುನಾವಣೆಗಳು ಹೊಂದಿಲ್ಲ ಆದ್ದರಿಂದ ಒಂದು ಮತ್ತು ಎರಡು ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಸಮಾನತೆ ಹಾಕುವ ಈ ಕೆಳಗಿನ ಯಾವ ಐದು ವಿಧಿಗಳಲ್ಲಿ ತಿಳಿಸಲಾಗಿದೆ ಆಪ್ಷನ್ ಸಿ ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿಗೆ ತಿಳಿಸಲಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ಸಂವಿಧಾನದ ಪ್ರಕಾರ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಧೀಶರು ಈ ಪದಗಳ ಕೆಳಗಿನವುಗಳಲ್ಲಿ ಯಾರನ್ನು ಒಳಗೊಂಡಿರುವುದಿಲ್ಲ ಟ್ರಿಬ್ಯುನಲ್ ಜಡ್ಜ್ ಟ್ರಿಬ್ಯುನಲ್ ಜಡ್ಜ್ ಅವರನ್ನು ಜಿಲ್ಲಾ ನ್ಯಾಯಾಧೀಶರ ಪದಗಳಲ್ಲಿ ಒಳಗೊಂಡಿರುವುದಿಲ್ಲ ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯು ರಾಜ್ಯಪಾಲರ ಬಗ್ಗೆ ತಿಳಿಸುತ್ತದೆ ಆರ್ಟಿಕಲ್ ಒನ್ ಫಿಫ್ಟಿ ತ್ರೀ ರಾಜ್ಯಪಾಲರ ಬಗ್ಗೆ ತಿಳಿಸುತ್ತದೆ ಆಪ್ಷನ್ ಸಿ ಆಪ್ಷನ್ ಬಿ ಒನ್ ಫಿಫ್ಟಿ ತ್ರೀ ಸರಿಯಾದ ಉತ್ತರ ಸಂವಿಧಾನಾತ್ಮಕ ಮತದಾನದ ಹಕ್ಕು ಕೆಳಗಿನ ಯಾವ ನಿಬಂಧನೆಗೆ ಒಳಪಟ್ಟಿದೆ ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಸಾರ್ವಜನಿಕ ವ್ಯವಸ್ಥೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇದು ಚೇಂಜ್ ಆಗಿದೆ ಸ್ನೇಹಿತರೆ ಓಕೆ ಕನ್ನಡದ ಇಂಗ್ಲೀಷಲ್ಲಿ ಬೇರೆ ಇತ್ತು ಕ್ವಶನ್ ಇದು ಕನ್ನಡದಲ್ಲಿ ಸಂವಿಧಾನದ ಸಂವಿಧಾನಾತ್ಮಕ ಮತದಾನದ ಹಕ್ಕು ಇಲ್ಲಿ ಇಂಗ್ಲೀಷಲ್ಲಿ ಏನಿತ್ತಂದರೆ ರೈಟ್ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ಕನ್ಫರ್ಮ್ ಬೈ ದ ಕಾನ್ಸ್ಟಿಟ್ಯೂಷನ್ ಇಸ್ ಸಬ್ಜೆಕ್ಟು ಅದಕ್ಕೆ ಪಬ್ಲಿಕ್ ಆರ್ಡರ್ ಸರಿಯಾದ ಉತ್ತರ ಆಗಿತ್ತು ಸ್ನೇಹಿತರೆ ರೈಟ್ ಟು ಪ್ರಾಕ್ಟೀಸ್ ಎನಿ ರಿಲಿಜನ್ ಯಾವುದೇ ಧರ್ಮದ ಪ್ರ ನಾವು ಪಾಲಿಸುವುದಕ್ಕೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಫಂಡಮೆಂಟಲ್ ರೈಟು ಎಕ್ಸೆಪ್ಟ್ ಫಾರ್ ದ ಪಬ್ಲಿಕ್ ಆರ್ಡರ್ ಓಕೆ ಪಬ್ಲಿಕ್ ಆರ್ಡರ್ ಹೆಲ್ತ್ ಆ್ಯಂಡ್ ಮೊರಾಲಿಟಿ ಇದಕ್ಕೆ ಸರಿಯಾದ ಉತ್ತರ ಆದರೆ ಇಲ್ಲಿ ಸಂವಿಧಾನಕ್ಕೆ ಸಂವಿಧಾನಾತ್ಮಕ ಮತದಾನದ ಹಕ್ಕು ರೈಟ್ ಟು ಓಟ್ ಬಗ್ಗೆ ಬಂತಂದರೆ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ಲ ಅದು ಓಕೆ ಸೊ ಮತದಾನದ ಹಕ್ಕು ಬಂದುಬಿಟ್ರೆ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಅದನ್ನು ಸೂಚಿಸ್ತದೆ ಇಲ್ಲಿ ಗ್ರೇಸ್ ಬರ್ಬೋದು ಸ್ನೇಹಿತರೆ ಯಾಕಂದರೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬೇರೆ ಬೇರೆ ರೀತಿಯ ಕ್ವೆಶನ್ ಇದ್ದಾವೆ ಆದರೆ ಆಪ್ಷನ್ ಸೇಮ್ ಇದ್ದಾವೆ ಇಪ್ಪತ್ತನೇ ಪ್ರಶ್ನೆ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಧಾನ ಪರಿಷತ್ಗಳನ್ನು ಈ ಕೆಳಗಿನ ಯಾವ ಸದಸ್ಯರನ್ನು ಹೊಂದಿರುವುದಿಲ್ಲ ಕಾಯ್ದಿರಿಸಿದ ಕ್ಷೇತ್ರದ ಕಾಯ್ದಿರಿಸಿದ ಕ್ಷೇತ್ರ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಯಾವುದು ಸ್ಟೇಟ್ ಲೆಜಿಸ್ಲೇಟಿವ್ ವಿಧಾನ ಪರಿಷತ್ತಲ್ಲಿ ಅದು ಕಂಡುಬರೋದಿಲ್ಲ ಓಕೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಂತರ ಇಪ್ಪತ್ತೆರಡನೇ ಪ್ರಶ್ನೆ ರಾಜ್ಯಸಭೆಯ ಒಂದು ಮೂರರ ಭಾಗದಷ್ಟು ಸ ಸದಸ್ಯರು ನಿವೃತ್ತಿ ಹೊಂದುವುದು ಪ್ರತಿ ಎರಡು ವರ್ಷಕ್ಕೊಮ್ಮೆ ಸಂವಿಧಾನದ ಮೂಲ ಆಶಯ ಬೇಸಿ ಸ್ಟ್ರಕ್ಚರ್ ಇದು ತಿದ್ದುಪಡಿ ಮಾಡುವಂತಿಲ್ಲ ತಿದ್ದುಪಡಿ ಮಾಡುವಂತಿಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವವರು ಕೇಂದ್ರೀಯ ಅಂಕಿಅಂಶ ಕಚೇರಿ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಸಿ ಎಸ್ ಒ ನಂತರ ಉತ್ಪಾದಕರ ಕಡೆಯ ಹಾಗೂ ಪೂರೈಕೆಯ ಕಡೆಯ ದೃಷ್ಟಿಕೋನದಿಂದ ಆರ್ಥಿಕ ಚಟುವಟಿಕೆ ಸ್ಥಿತಿಗತಿಗಳ ಚಿತ್ರಣವನ್ನು ಯಾವ ಸೂಚಕವು ನೀಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಜಿ ವಿ ಎ ಗ್ರಾಸ್ ವ್ಯಾಲ್ಯೂ ಇದು ಜಿ ವಿ ಎ ಉತ್ಪಾದಕರ ಕಡೆ ಅಥವಾ ಪೂರೈಕೆಯ ಕಡೆ ದೃಷ್ಟಿಕೋನದಿಂದ ಆರ್ಥಿಕ ಚಟುವಟಿಕೆಯನ್ನು ಚಿತ್ರನ ಜೀವಿಯ ಕೊಡುತ್ತದೆ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ಭಾರತದ ಜನಸಂಖ್ಯೆಯ ವಾರ್ಷಿಕ ಸರಾಸರಿ ಗರಿಷ್ಠ ಮಟ್ಟ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆಗಿತ್ತು ಸ್ನೇಹಿತರೆ ಓಕೆ ನೈನ್ಟೀನ್ ಸೆವೆಂಟಿ ಫೋರ್ ಆದ್ದರಿಂದ ಆಪ್ಷನ್ ಎ ಆಪ್ಷನ್ ಬಿ ನೈನ್ಟೀನ್ ಸೆವೆಂಟಿ ಒನ್ ಟು ಏಯ್ಟಿ ಒನ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸುಸ್ಥಿರ ಅಭಿವೃದ್ಧಿ ಈ ಪದವನ್ನು ಪರಿಚಯಿಸಿದ ಸಮಿತಿ ಬ್ರಂಟ್ಲ್ಯಾಂಡ್ ಸಮಿತಿ ಬ್ರ ಬ್ರಂಟ್ಲ್ಯಾಂಡ್ ಸಮಿತಿ ವರದಿ ಆಪ್ಷನ್ ಸಿ ಸರಿಯಾದ ಉತ್ತರ ಮಹಾರತ್ನ ಕಂಪನಿ ಯಾವುದು ಸೇರುವುದಿಲ್ಲ ರಾಷ್ಟ್ರೀಯ ಅದಿರು ಅಭಿವೃದ್ಧಿ ನಿಗಮ ಎನ್ ಎಂ ಡಿ ಸಿ ಎಲ್ ಇದು ಮಾರತ್ನ ಕಂಪನಿ ಪಟ್ಟಿಯಲ್ಲಿ ಸೇರುವುದಿಲ್ಲ ನರ್ಮದಾ ಬಚಾವ್ ಚಳವಳಿಯನ್ನು ಪ್ರಾರಂಭಿಸಿದವರು ಪಟ್ಕರ್ ಸರಿಯಾದ ಉತ್ತರ ಆಪ್ಷನ್ ಸಿ ಪಟ್ಕರ್ ನಂತರ ಅಮೆರಿಕನ್ ಜನರಿಕ್ ಔಷಧ ಬೇಡಿಕೆಯಲ್ಲಿ ಭಾರತದ ಪಾಲು ಎಷ್ಟು ಆಪ್ಷನ್ ಎ ಫೋರ್ಟಿ ಪರ್ಸೆಂಟ್ ಜಾಗತಿಕ ಹಸಿವಿನ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತೊಂದು ಕೇಳಿದಾರೆ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತೊಂದು ನೂರ ಒಂದಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರೌಂಡ್ ಒನ್ನೂರ ಏಳು ಇರ್ಬೋದು ಮತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ನೂರ ಏಳು ಇರ್ಬೋದು ಓಕೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿ ಪ್ರಕಾರ ನೂರ ಏಳು ಇದೆ ಎರಡು ಸಾವಿರದ ಇಪ್ಪತ್ತೊಂದು ನೂರ ಒಂದು ನಂತರ ಭಾರತದಲ್ಲಿ ರಾಷ್ಟ್ರೀಯ ವರಮಾನಕ್ಕೆ ಗರಿಷ್ಠ ಗ ಪಾಲನ್ನು ಯಾವ ವಲಯವು ನೀಡುತ್ತದೆ ತೃತೀಯ ವಲಯ ಸರ್ವಿಸ್ ಸೆಕ್ಟರ್ ನೀಡುತ್ತದೆ ನಂತರ ವಿದೇಶಿ ವ್ಯಾಪಾರದಲ್ಲಿ ಈ ಕೆಳಗಿನ ಯಾವುದು ಪೇಪರ್ ಗೋಲ್ಡ್ ಎನಿಸಿದೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಆಫ್ ಐ ಎಮ್ ಎಫ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಭಾರತದ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಭಾರತ ಅಭಿವೃದ್ಧಿ ಮಾನವ ಸೂಚ್ಯಾಂಕದಲ್ಲಿ ಸೂಚಕ ಅಂತ ಸೂಚಿಸಿ ಅಂತ ಹೇಳಿದರೆ ಇದರಲ್ಲಿ ಎಲ್ಲವೂ ನಿರೀಕ್ಷಿತವಾದ ಶಾಲಾ ವರ್ಷದ ಸರಾಸರಿ ಶಾಲಾ ವರ್ಷ ಒಟ್ಟು ರಾಷ್ಟ್ರೀಯ ವರಮಾನ ತಲಾವಿದೆ ಒನ್ ಎರಡು ಒನ್ ಟು ತ್ರೀ ಫೋರ್ ಎಲ್ಲ ಸೂಚಕವನ್ನು ಒಳಪಟ್ಟಿರುತ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂವತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ನರಸಿಂಹನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ನರಸಿಂಹನ್ ಸಮಿತಿ ಹಣಕಾಸು ವಲಯಕ್ಕೆ ಹಣಕಾಸು ವಲಯದ ಸುಧಾರಣೆಗೆ ನರಸಿಂಹನ್ ಸಮಿತಿ ಚಲ್ಲಯ ಸಮಿತಿ ತೆರಿಗೆ ಸುಧಾರಣೆ ಅಭಿವೃಷ್ಣ ಸಮಿತಿ ಸಣ್ಣ ಕೈಗಾರಿಕೆ ಸುಧಾರಣೆ ಹಾಗೂ ರಾಜೇಶ್ ಮೋಹನ್ ಸಮಿತಿ ಮೂಲ ಸೌಕರ್ಯ ಅಭಿವೃದ್ಧಿ ಸುಧಾರಣೆ ಆದ್ದರಿಂದ ಯಾವ ಆಪ್ಷನ್ ಸರಿಯಾಗಿದೆ ನೋಡಿ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಒನ್ ಎಲ್ಲಿದೆ ಆಪ್ಷನ್ ಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಟೂ ತ್ರೀ ಫೋರ್ ಒನ್ ಇಸ್ ದ ರೈಟ್ ಆನ್ಸರ್ ಮೂವತ್ತಾರನೇ ಪ್ರಶ್ನೆ ವಿವಿಧ ಮಾರುಕಟ್ಟೆಯಲ್ಲಿ ಭದ್ರತೆಗಳು ಹಣ ಅಥವಾ ಸರಕುಗಳನ್ನು ಏಕಕಾಲದಲ್ಲಿ ಕೊಳ್ಳುವ ಮತ್ತು ಮಾರುವ ಕ್ರಿಯೆಗೆ ಮಧ್ಯಸ್ಥಿಕೆ ಎಂದು ಕರೆಯುತ್ತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹುರಾನ್ ಗ್ಲೋಬಲ್ ಆರೋಗ್ಯ ಸೇವೆ ಶ್ರೀಮಂತರ ಪಟ್ಟಿಯಲ್ಲಿ ಹೆಲ್ತ್ ಕೇರ್ ಸೂಚಿ ರಿಚ್ ಲಿಸ್ಟ್ ಇದು ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವದ ಅತ್ಯಂತ ಶ್ರೀಮಂತ ಆರೋಗ್ಯ ಕ್ಷ ರಕ್ಷಣೆ ಬಿಲೇನಿಯರ್ ಯಾರನ್ನು ಸೂಚಿಸಲಾಗಿದೆ ಸೈರಸ್ ಪುನವಾಲಾ ಇದು ನಮ್ಮ ತಥಾಗತ ಕರೆಂಟ್ ಅಫೇರ್ಸಲ್ಲಿ ಕೇ ಇರ್ತಕ್ಕಂಥ ಪ್ರಶ್ನೆ ಎಂ ಸಿಕ್ಕೂ ರೀತಿಯಲ್ಲಿ ನಾವು ತಥಾಗತ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು ಮಾಡ್ತೇವೆ ಆ ಒಂದು ತಿಂಗಳಲ್ಲಿ ಸೈರಸ್ ಪುನವಾಲಾ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಹುರಾನ್ ಗ್ಲೋಬಲ್ ಆರೋಗ್ಯ ರಿಚ್ ಇಂಡೆಕ್ಸ್ ಹೆಲ್ತ್ ಕೇರ್ ರಿಚ್ ಇಂಡೆಕ್ಸ್ ನಂತರ ಇದು ಆರ್ಟ್ ಪಾರ್ಕ್ ಕೂಡ ನಮ್ಮ ತಥಾಗತ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಭಾರತದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಟೆಕ್ನಾಲಜಿ ಪಾರ್ಕ್ ಬೆಂಗಳೂರಲ್ಲಿ ಪ್ರಾರಂಭಿಸಲಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಅತ್ಯುನ್ನತ ಶ್ರೇಣಿಯ ಹುದ್ದೆ ಯಾವುದು ಮೂವತ್ತೊಂಬತ್ತನೇ ಪ್ರಶ್ನೆ ಇದರಲ್ಲಿ ಅತ್ಯುನ್ನತ ಶ್ರೇಣಿ ಹುದ್ದೆ ಲೋಕಸಭೆ ಸ್ಪೀಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಓಕೆ ಇಲ್ಲಿ ಕರೆಕ್ಟಾಗಿ ಓದಬೇಕು ನಾವು ಸರ್ವೋಚ್ಚ ನ್ಯಾಯಾಲಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಲೋಕಸಭೆ ಸ್ಪೀಕರ್ ಇವರಲ್ಲಿ ಇವರಿಬ್ಬರು ಸೇಮ್ ಶ್ರೇಣಿಯಲ್ಲಿ ಬರ್ತಾರೆ ಇಲ್ಲಿ ಕೇವಲ ನ್ಯಾಯಾಧೀಶರು ಅಂತ ಕೇಳಿದರೆ ಮುಖ್ಯ ನ್ಯಾಯಾಧೀಶರು ಹೇಳಿಲ್ಲ ಇಲ್ಲಿ ಆದ್ದರಿಂದ ಆಪ್ಷನ್ ಬಿ ಲೋಕಸಭೆ ಸ್ಪೀಕರ್ ಸರಿಯಾದ ಉತ್ತರ ನಾಲ್ವತ್ತನೇ ಪ್ರಶ್ನೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಓ ಎಸ್ ಒ ಡಬ್ಲ್ಯೂ ಓ ಜಿ ಎನ್ನುವುದು ಏನೆಂದರೆ ಪ್ರಪಂಚಾದ್ಯಾದ್ಯಂತ ಸೌರಶಕ್ತಿ ಪೂರೈಸುವ ಅಂತಾರಾಷ್ಟ್ರೀಯ ವಿದ್ಯುತ್ ಜಾಲ ಓಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಯಾವ ಭಾರತೀಯ ರಾಷ್ಟ್ರೀಯ ಉದ್ಯಾನವನ ವಿಶ್ವದ ಅತಿ ದೊಡ್ಡ ಕರಾವಳಿ ಜೋಗು ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಕ್ರೀಡಾಪಟುಗಳಿಗೆ ಲಭ್ಯವಿರುವ ಸ್ಥಿ ಮೂಲ ಶಕ್ತಿಯ ಮೂಲ ಕಾರ್ಬೋಹೈಡ್ರೇಟ್ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ ಈಸ್ ದ ರೈಟ್ ಆನ್ಸರ್ ನಾಲ್ವತ್ಮೂರನೇ ಪ್ರಶ್ನೆ ಡಿಸೆಂಬರ್ನಲ್ಲಿ ನೀವು ಯಾವ ಸ್ಥಳದಲ್ಲಿ ಗರಿಷ್ಠ ಸೂರ್ಯನ ಬೆಳಕನ್ನು ಕಾಣುತ್ತೀರಿ ಕನ್ಯಾಕುಮಾರಿ ಇದು ಸರಿಯಾದ ಉತ್ತರ ಈ ಪಕ್ಷಿ ಬೆರೆದವನ್ನು ಜಾಗೃತಿ ಮೂಡಿಸಲು ವಿಶ್ವ ಗುಬ್ಬಚ್ಚಿ ದಿನವನ್ನು ಮಾರ್ಚ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ನಂತರ ಫಾಸ್ಟರ್ ಇದು ಕೂಡ ನಮ್ಮ ತಥಾಗತ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಫಾಸ್ಟರನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪ್ರಾರಂಭಿಸಿದೆ ನಾಲ್ವತ್ತಾರನೇ ಪ್ರಶ್ನೆ ಪ್ರಾಣಿಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ ಜೂಲಾ ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೊದಲ ಮಹಿಳಾ ನಿರ್ದೇಶಕಿಯಾರು ಮೊದಲ ಮಹಿಳಾ ನಿರ್ದೇಶಕಿ ಧೃತಿ ಬ್ಯಾನರ್ಜಿ ಆಪ್ಷನ್ ಬಿ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಎರಡರಂದು ಪದ್ಮಭೂಷಣ ಪ್ರಶಸ್ತಿ ಪಡೆದ ಪ್ಯಾರಾ ಅಥ್ಲೀಟ್ ಯಾರು ದೇವೇಂದ್ರ ಜಜರಿಯಾ ದೇವೇಂದ್ರ ಜಜರಿಯಾ ಸರಿಯಾದ ಉತ್ತರ ಭಾರತಕ್ಕೆ ಅಥ್ಲೆಟಿಕ್ ವಿಭಾಗದಲ್ಲಿ ಮೊದಲ ಚಿನ್ನದ ಪದಕವನ್ನು ಗೆದ್ದ ಜಾವ್ಲಿ ನಾಟಕರ ಒಲಿಂಪಿಕಲ್ಲಿ ಜಾವ್ಲಿ ನಾಟಕರ ನೀರಜ್ ಚೋಪ್ರಾ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋಣ ಈಜಿಪ್ಟ್ನ ಕೈರೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವರ್ಲ್ಡ್ ಕಪ್ಪಲ್ಲಿ ವಿಶ್ವಕಪ್ಪಲ್ಲಿ ಭಾರತದ ಮೊದಲ ಚಿನ್ನದ ಪದಕವನ್ನು ಪಡೆದ ಭಾರತೀಯ ಶೂಟರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸೌರಭ್ ಚೌಧರಿ ಎರಡು ಸಾವಿರದ ಇಪ್ಪತ್ತೆರಡು ಆಸ್ಟ್ರೇಲಿಯನ್ ಓಪನ್ ಟು ಟೆನಿಸ್ ಟೂರ್ನಮೆಂಟಲ್ಲಿ ಫೈನಲ್ನಲ್ಲಿ ರಾಫೆಲ್ ನಡಾಲ್ ಅವರು ಯಾರನ್ನು ಸೋಲಿಸಿದರು ಡೆನಿಯಲ್ ಮೆಡ್ವಡೇವ್ ಮೆಡ್ವಡೇವ್ರನ್ನು ಸೋಲಿಸಿ ರಾಫೆಲ್ ನಡಾಲ್ ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿದ್ದಾರೆ ಯಾವ ಒಲಿಂಪಿಕ್ ಪದಕವನ್ನು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸೈನ್ಯಕ್ಕೆ ನಿಯೋಜಿಸಲಾಯಿತು ಆಪ್ಷನ್ ಸಿ ರಾಜವರ್ಧನ್ ಸಿಂಗ್ ರಾಥೋರ್ ಸಿಲ್ವರ್ ಮೆಡಲಿಸ್ಟ್ ಇವರು ಓಕೆ ನಂತರ ಮೆಂಟಲ್ ಅಬಿಲಿಟಿ ಕ್ವಶನ್ ಒಂದು ಫಿಫ್ಟೀನ್ ಕ್ವಶನ್ಸ್ ಇದಾವೆ ಮೆಂಟಲ್ ಅಬಿಲಿಟಿ ರಿಲೇಟೆಡು ಇಲ್ಲಿ ಗುಂಪಿಗೆ ಸೇರದೇ ಇರುವ ಸಂಖ್ಯೆಯನ್ನು ಗುರುತಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರೀ ಫಾರ್ಟಿ ಫೋರ್ ಇಸ್ ದ ರೈಟ್ ಆನ್ಸರ್ ನಂತರ ಐವತ್ತ್ಮೂರನೇ ಪ್ರಶ್ನೆ ಒಂದು ಕೋಡು ಇನ್ಆಕ್ಟಿವನ್ನು ಈ ರೀತಿ ಬರೆದರೆ ಕಂಪ್ಯೂಟರನ್ನು ಇ ಟಿ ಯು ಎಮ್ ಒ ಸಿ ಆರ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಐವತ್ತ್ಮೂರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ನಂತರ ಐವತ್ನಾಲ್ಕನೇ ಪ್ರಶ್ನೆ ಬಂದುಬಿಟ್ಟು ಸರಿಯಾದ ಉತ್ತರ ವಾಯುವ್ಯ ನಾರ್ತ್ ವೆಸ್ಟ್ ಐವತ್ತೈದನೇ ಪ್ರಶ್ನೆ ಐವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಕ್ಸಿಮಮ್ ಐದು ಗಿಡಗಳನ್ನು ನಡೆಯಬಹುದಾದ ಎಷ್ಟು ಅಂದರೆ ಆಪ್ಷನ್ ಡಿ ಒನ್ ಸೆವೆಂಟಿ ಏಟ್ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಒಬ್ಬ ಮನುಷ್ಯ ಬಳಿ ಕೋಳಿಗಳು ಮತ್ತು ಹಸುಗಳಿವೆ ಓಕೆ ಇಲ್ಲಿ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಕೋಳಿಗಳ ಸಂಖ್ಯೆ ಸ್ನೇಹಿತರೆ ಆಪ್ಷನ್ ಡಿ ಟ್ವೆಂಟಿ ಸಿಕ್ಸ್ ಕೋಳಿಗಳ ಸಂಖ್ಯೆ ಟ್ವೆಂಟಿ ಸಿಕ್ಸ್ ಹಾಗೂ ಹಸುಗಳ ಸಂಖ್ಯೆ ಇಪ್ಪತ್ತೆರಡು ಕೌ ಇಲ್ಲಿ ಹೆನ್ಸ್ ಕೋಳಿಗಳ ಸಂಖ್ಯೆ ಇಪ್ಪತ್ತಾರು ನಂತರ ಐವತ್ತೇಳನೇ ಪ್ರಶ್ನೆ ಒಂದು ಕುಟುಂಬದ ಸದಸ್ಯರಲ್ಲಿ ವಯಸ್ಸನ್ನು ಕೇಳಿದ್ದಾರೆ ಇಲ್ಲಿ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತು ವರ್ಷಗಳು ನಂತರ ಹುಡುಗರು ಎಷ್ಟು ಪರೀಕ್ಷೆ ಬರೆದಿದ್ದಾರೆ ಕೇಳಿದರೆ ಐವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುನ್ನೂರ ಇಪ್ಪತ್ತು ನಂತರ ಐವತ್ತೊಂಬತ್ತನೇ ಪ್ರಶ್ನೆ ಐವತ್ತು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ಒಬ್ಬ ಎ ಒಬ್ಬನೇ ಕೆಲಸ ಮಾಡಿ ಎಷ್ಟು ದಿನಗಳನ್ನು ಮುಗಿಸುತ್ತಾನೆ ಅರವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತು ದಿನಗಳು ಮುಂದಿನ ಪ್ರಶ್ನೆಗೆ ಹೋಗೋಣ ಅರವತ್ತೊಂದನೇ ಪ್ರಶ್ನೆ ಪೈಪ್ ಆ್ಯಂಡ್ ಸಿಸ್ಟರ್ನ ಕ್ವಶ ಪ್ರಶ್ನೆ ಇದು ಅರವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಹತ್ತು ನಿಮಿಷಗಳು ಓಕೆ ಹತ್ತು ನಿಮಿಷ ಡಯಾಮೀಟ್ರನ್ನು ಡಬಲ್ ಮಾಡಿದರೆ ಫ್ಲೋ ನಾಲ್ಕು ಫೋರ್ ಟೈಮ್ ಜಾಸ್ತಿ ಆಗುತ್ತೆ ಅದರಿಂದ ಹತ್ತು ನಿಮಿಷಗಳು ನಂತರ ಒಂದು ಬಸ್ಸಿನವೀಗ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಆದರೆ ಐದು ಸೆಕೆಂಡಲ್ಲಿ ಕ್ರಮಿಸಿದ ದೂರ ನೂರು ಮೀಟರ್ ಜನವರಿ ಒಂದು ಎರಡು ಸಾವಿರದ ಜನವರಿ ಆಗಿದ್ದರೆ ಎರಡು ಸಾವಿರದ ಒಂದು ಸೋಮವಾರ ಆಗುತ್ತದೆ ಸ್ನೇಹಿತರೆ ಆ ಅರವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನಂತರ ಅರವತ್ತ್ನಾಲ್ಕನೇ ಪ್ರಶ್ನೆ ಆಪ್ಷನ್ ಸಿ ಸರಿಯಾದ ನಾಲ್ಕುನೂರ ಒಂಬತ್ತು ನಂತರ ಅರವತ್ತೈದನೇ ಪ್ರಶ್ನೆ ಫೋರ್ ನೈನ್ ಟೂ ಏಯ್ಟ್ ಇಸ್ ದ ರೈಟ್ ಆನ್ಸರ್ ಏರಿಯಾ ಕೇಳಿದರೆ ಏರಿಯಾ ಕನ್ನಿಡಿದರೆ ನೀವು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಬರುತ್ತೆ ನಂತರ ಕಬ್ಬಿನ ಸರಳಿಕೆಯನ್ನು ಐವತ್ತು ನಂಬರ್ ಐವತ್ತು ಕಬ್ಬಿನ ಸರಳಿಕೆಯನ್ನು ತಯಾರಿಸಬಹುದು ಅರವತ್ತಾರನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಪೈ ಚಾರ್ಟಲ್ಲಿ ಅರವತ್ತೇಳನೇ ಮತ್ತು ಅರವತ್ತೆಂಟನೇ ಪ್ರಶ್ನೆ ಉತ್ತರಿಸಿ ಪೈ ಚಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಅದು ಅರವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತೈದು ಸಾವಿರ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ಆ್ಯಂಗಲ್ ಎಷ್ಟಾಗುತ್ತೆ ಅಂದರೆ ಸೆವೆಂಟಿ ಟು ಡಿ ಸೆವೆಂಟಿ ಟೂ ಡಿಗ್ರಿ ಅರವತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ನಂತರ ಅರವತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಚಂಡೀಗಢನನ್ನು ವಿನ್ಯಾಸಗೊಳಿಸಿದವರು ಚನ್ನಿ ಚಂಡೀಗಢನ್ನು ವಿನ್ಯಾಸಗೊಳಿಸಿದ್ರು ಲೀ ಕಾರ್ಬ್ಯೂಸಿಯರ್ ಆಪ್ಷನ್ ಎ ಸರಿಯಾದ ಉತ್ತರ ಯಾವ ಭಾರತೀಯ ಬ್ಯಾಟ್ಸ್ಮನ್ ತನ್ನ ಮೊದಲ ಮೂರು ಟೆಸ್ಟ್ ಪಂದ್ಯದಲ್ಲೂ ಸತತ ಮೂರು ಶತಕಗಳನ್ನು ಗಳಿಸಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಮೊಹಮ್ಮದ್ ಅಜರುದ್ದೀನ್ ಸಲಾಂ ಬಾಂಬೆ ಚಿತ್ರವನ್ನು ನಿರ್ದೇಶಿಸಿದವರು ಮೀರಾ ನಾಯರ್ ಆಪ್ಷನ್ ಬಿ ಸರಿಯಾದ ಉತ್ತರ ಆಲ್ ಇಂಡಿಯಾ ರೇಡಿಯೋವನ್ನು ಸ್ಥಾಪಿಸಿದ ವರ್ಷ ಹತ್ತೊಂಬತ್ತು ನೂರ ಮೂವತ್ತಾರು ಕೇಂದ್ರೀಯ ರಸ್ತೆ ಸಂಶೋಧನಾ ಸಂಸ್ಥೆ ನವದೆಹಲಿಯಲ್ಲಿ ಇದೆ ಓಕೆ ಸೆಂಟ್ರಲ್ ರೋಡ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನವದೆಹಲಿಯಲ್ಲಿ ಕ ಇದೆ ನಂತರ ರಾಷ್ಟ್ರೀಯ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಎಲ್ಲಿ ನೆಲೆಗೊಂಡಿದೆ ಹೆಡ್ ಕ್ವಾರ್ಟರ್ಸ್ ಹೈದರಾಬಾದ್ ಹೈದರಾಬಾದ್ನಲ್ಲಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ವಿಸ್ತೀರ್ಣ ಹೊಂದಿದ ರಾಜ್ಯ ರಾಜಸ್ಥಾನ ಉತ್ತರ ಪ್ರದೇಶ ಪಾಪ್ಯುಲೇಷನಲ್ಲಿ ಓಕೆ ಏರಿಯಾದಲ್ಲಿ ರಾಜಸ್ಥಾನ ಭಾರತದ ಮೊದಲ ಉಪಗ್ರಹ ಉಡಾವಣಾ ಕೇಂದ್ರ ತುಂಬ ನೊಬೆಲ್ ಪ್ರಶಸ್ತಿಯನ್ನು ಮೊದಲ ಪಡೆದ ಭಾರತೀಯ ಯಾರು ರವೀಂದ್ರನಾಥ್ ಠಾಗೋರ್ಜಿಯವರು ಭಾರತೀಯ ವಾಯುಪಡೆಯಲ್ಲಿ ಕೆಳಗಿನ ಯಾವ ಶ್ರೇಣಿಗಳಲ್ಲಿ ಅತ್ಯುನ್ನತವಾಗಿದ್ದು ಏರ್ ಕಮಾಂಡರ್ ಅತ್ಯುನ್ನತವಾಗಿದ್ದು ಈ ಕೆಳಗಿನ ಇದಿದೆ ಅದರ್ವೈಸ್ ಏರ್ ಚೀಫ್ ಮಾರ್ಷಲ್ ಅತ್ಯಂತ ಅಥವಾ ಹೈಯೆಸ್ಟ್ ಶ್ರೇಣಿ ಆದರೆ ಈ ಕೆಳಗಿನ ನಾಲ್ಕು ಶ್ರೇಣಿಗಳಲ್ಲಿ ಏರ್ ಕಮಾಂಡರ್ ಸರಿಯಾದ ಉತ್ತರ ಆಪ್ಷನ್ ಬಿ ನಂತರ ಹದಿನಾಲ್ಕನೇ ಹಣಕಾಸು ಆಯೋಗದ ಅಧ್ಯಕ್ಷರು ವೈ ವಿ ರೆಡ್ಡಿ ಮುಖ್ಯ ಚುನು ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ ಎಂಬತ್ತೊಂದನೇ ಪ್ರಶ್ನೆ ಸಿಯಾಚಿನ್ಗೆ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಸ್ವತಂತ್ರ ಭಾರತದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಲಿ ವೆಂಕಯ್ಯ ಎಮ್ ಎಸ್ ವಾರ್ಡ್ನಲ್ಲಿ ಎಫ್ ಸೆವೆನ್ ಫಂಕ್ಷನ್ನ ಕೀ ಏನಂದರೆ ಕಾಗುಣಿತ ಪರಿಶೀಲನೆ ಸ್ಪೆಲ್ಲಿಂಗ್ ಚೆಕ್ ಆಪ್ಷನ್ ಸಿ ಸರಿಯಾದ ಉತ್ತರ ಮೊಜಾಯ್ಕ್ ಎನ್ನುವುದು ಇದೊಂದು ವೆಬ್ ಬ್ರೌಸರ್ ಆಗಿದೆ ಮೊಜಾಯಿಕ್ ಎಂಬುದು ವೆಬ್ ಬ್ರೌಸರ್ ನಂತರ ಸಿ ಡಿ ರಾಮ್ ಅಂದರೆ ಕಾಂಪ್ಯಾಕ್ಟಿಬಲ್ ರೀಡ್ ಓನ್ಲಿ ಮೆಮೊರಿ ಆಪ್ಷನ್ ಎ ಸರಿಯಾದ ಉತ್ತರ ಎಂಬತ್ತಾರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಇಲ್ಲದಿದ್ದರೆ ಕಂಪ್ಯೂಟರ್ ಬೂಟ್ ಮಾಡಲು ಸಾಧ್ಯವಿಲ್ಲ ಆಪರೇಟಿಂಗ್ ಸಿಸ್ಟಮ್ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲದೆ ಬೂಟ್ ಮಾಡಲು ಸಾಧ್ಯವಿಲ್ಲ ಅದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಎಂಬತ್ತೇಳನೇ ಪ್ರಶ್ನೆಗೆ ಹೋಗೋಣ ಮೂರನೇ ಆಂಗ್ಲೋ ಮರಾಠ ಕದ ನಂತರ ಸತಾರಾದ ರಾಜನ್ನು ಯಾರನ್ನು ಮಾಡಲಾಯಿತು ಪ್ರತಾಪ್ ಸಿಂಗ್ ಪ್ರತಾಪ್ ಸಿಂಗ್ ಅವರನ್ನು ಸತಾರಾದ ರಾಜ್ಯದ ಸತಾರ ರಾಜ್ಯದ ರಾಜನನ್ನಾಗಿ ಮಾಡಲಾಯಿತು ರಾಜನನ್ನಾಗಿ ಮಾಡಲಾಯಿತು ಸುತ್ತ ಪುಟಕವನ್ನು ಯಾರ ನಾಯಕತ್ವದಲ್ಲಿ ನಿರ್ಧರಿಸಲಾಯಿತು ಸೇಂಟ್ ಋಷಿಮುನಿ ಉಪಾಲಿ ಆಪ್ಷನ್ ಎ ಸರಿಯಾದ ಉತ್ತರ ಈ ಕೆಳಗಿನಲ್ಲಿ ಯಾವುದು ಹತ್ತೊಂಬತ್ತು ನೂರ ಎಂಬತ್ತೇಳರ ದಂಗೆಯ ಪರಿಣಾಮವಾಗಿಲ್ಲ ಸಿಖ್ ಗುರ್ಖಾ ಮತ್ತು ಪಠಾನ್ ಸೈನಿಕರನ್ನು ಸೇನಾ ವಿಮುಕ್ತರೆಂದು ಘೋಷಿಸಿದ್ದು ಹತ್ತು ಹದಿನೆಂಟುನೂರ ಐವತ್ತೇಳರ ಪರಿಣಾಮವಾಗಿಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆ ಗ್ರಾಮಾಡಳಿತ ಬಗ್ಗೆ ಉಲ್ಲೇಖಿಸಿರುವ ಉತ್ತರ ಮೇರೂರು ಶಾಸನ ಉತ್ತರ ಮೇರೂರು ಶಾಸನವನ್ನು ಯಾರ ರಾಜಮನೆತನದಲ್ಲಿ ಬಂದಿದೆ ಅಂದರೆ ಚೋಳರು ಚೋಳರ ಬಗ್ಗೆ ಇದು ಸೂಚಿಸುತ್ತದೆ ಉತ್ತರ ಮೇರೂರು ಶಾಸನ ಆಪ್ಷನ್ ಬಿ ಚೋಳರು ಸರಿಯಾದ ಉತ್ತರ ತೊಂಬತ್ತೊಂದನೇ ಪ್ರಶ್ನೆ ಬಂದುಬಿಟ್ಟು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆ ಪಿ ಸಿ ಮೊದಲ ಅಧ್ಯಕ್ಷರು ಯಾರು ಕೆ ಪಿ ಸಿ ಸಿಯ ಮೊದಲ ಅಧ್ಯಕ್ಷರು ಗಂಗಾಧರ ರಾವ್ ದೇಶಪಾಂಡೆ ಆಪ್ಷನ್ ಡಿ ಸರಿಯಾದ ಉತ್ತರ ಹತ್ತೊಂಬ ಹದಿನಾರುನೂರ ಮೂವತ್ತೊಂಬತ್ತರಲ್ಲಿ ಇಂಗ್ಲೀಷರು ಯಾರಿಂದ ಮದ್ರಾಸನ್ನು ಗುತ್ತಿಗೆ ಪಡೆದರು ಚಂದ್ರಗಿರಿಯ ದೊರೆ ಚಂದ್ರಗಿರಿಯ ದೊರೆಯಿಂದ ಮದ್ರಾಸ್ ಇದು ಇಂಗ್ಲೀಷರು ಮದ್ರಾಸನ್ನು ಗುತ್ತಿಗೆ ಪಡೆದರು ಚಂದ್ರಗಿರಿಯ ದೊರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಂತರ ತೊಂಬತ್ತ್ ಪ್ರಶ್ನೆ ಈ ಕೆಳಗಿನಲ್ಲಿ ಯಾರನ್ನು ವರ್ಕರಿ ಪಂಥದ ಸ್ಥಾಪಕರೆಂದು ಪರಿಗಣಿಸಲಾಗಿದೆ ಆಪ್ಷನ್ ಸಿ ನಾಮದೇವ ಚಾಲ್ಗಾನಿ ಚಾಲ್ಗಾನಿಯರು ಯಾರು ಚಾಲ್ಗಾನಿಯವರು ನಲವತ್ತು ಸಂ ನಲವತ್ತು ಟರ್ಕಿಯ ಇದು ಸ್ಲೇವ್ಸ್ ಸುಲ್ತಾನರ ಕಾಲದ ದಲ್ಲಿ ಸುಲ್ತಾನ ಕಾಲದಲ್ಲಿ ಟರ್ಕಿಯ ಮೂಲದ ಪ್ರಭಾವಿ ಸರ್ದಾರರು ನೋಬಲ್ಸ್ ಆಫ್ ಟರ್ಕಿಶ್ ಓಕೆ ಆಪ್ಷನ್ ಬಿ ಸರಿಯಾದ ಉತ್ತರ ನಲವತ್ತು ಮೆಂಬರ್ ಇರ್ತಾರೆ ಸ್ನೇಹಿತರಲ್ಲಿ ಚಾಲ್ ಘಾನಿಯರಲ್ಲಿ ನಂತರ ನಲವತ್ತು ಮೆಂಬರ್ಸ್ ಇರ್ತಾರೆ ನಂತರ ತೊಂಬತ್ತೈದನೇ ಪ್ರಶ್ನೆ ಮೊಘಲ್ ಸಮ್ರಾಟ್ರ ಜಹಾಂಗೀರ ಸ್ಥಾನಕ್ಕೆ ಭೇಟಿ ಕೊಟ್ಟ ಭಾರತದ ಇದು ಬ್ರಿಟಿಷ್ ಮೊದಲ ಪ್ರಜೆ ಯಾರು ಹಾಕಿಂಗ್ಸ್ ಕ್ಯಾಪ್ಟನ್ ಹಾಕಿಂಗ್ಸ್ ಸರಿಯಾದ ಉತ್ತರ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಕೆಳಗಿನ ಹೇಳಿಕೆಯನ್ನು ಸರಿಯಾದ ಉತ್ತರವನ್ನು ಆಯ್ ಆರಿಸಿ

ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ಅಂಶ ಯಾವ ಅಂಶ ಮೌರ್ಯರ ಕಾಲದಲ್ಲಿ ಮೌರ್ಯರ ಕೇಂದ್ರಾಡಳಿತ ಪ್ರದೇಶ ಕೇಂದ್ರಾಡಳಿತದಲ್ಲಿ ಸಪ್ತಾಂಗದ ಭಾಗವಾಗಿರಲಿಲ್ಲ ಯಾವುದು ಸಪ್ತಾಂಗದ ಭಾಗವಾಗಿರಲಿಲ್ಲ ಇಲ್ಲಿ ಗ್ರಾಮಾಡಳಿತ ಗ್ರಾಮಾಡಳಿತ ಇದು ಸಪ್ತಾಂಗದ ಭಾಗವಾಗಿರಲಿಲ್ಲ ಆದ್ದರಿಂದ ಆಪ್ಷನ್ ಎ ಒಂದು ಮಾತ್ರ ಸರಿಯಾದ ಉತ್ತರ ಈ ಏಳು ಸಪ್ತಾಂಗಗಳು ಅಂದರೆ ಮೊದಲನೆಯದು ಕಿಂಗ್ ರಾಜ ನಂತರ ಎರಡನೇ ಸಪ್ತಾಂಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಓಕೆ ಅದ ಅವರು ಅಮಾತ್ಯಾಜ್ ಅಂತ ಕರೀತಾರೆ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ನಂತರ ಮೂರನೇ ಸಪ್ತಾಂಗ ಸಪ್ತಾಂಗದಲ್ಲಿ ಮೂರನೇ ಭಾಗ ಯಾವುದಂದರೆ ಸಿಟಿ ಅಡ್ಮಿನಿಸ್ಟ್ರೇಷನ್ ಓಕೆ ಸಿಟಿ ಅಡ್ಮಿನಿಸ್ಟ್ರೇಷನ್ ನಂತರ ನಾಲ್ಕನೇ ಭಾಗ ಡಿಫೆನ್ಸ್ ರಕ್ಷಣಾ ಇಲಾಖೆ ನಾಲ್ಕನೇದು ನಂತರ ಆರ್ಮಿ ಐದನೇದು ಟ್ರೆಜರಿ ಟ್ರೆಜರಿ ಹಾಗೂ ಆರನೇದು ದಂಡ ಸಿಸ್ಟಮ್ ಕಾನೂನು ಮತ್ತು ನ್ಯಾಯ ಸಿಸ್ಟಮ್ ದಂಡ ಸಿಸ್ಟಮ್ ಏಳನೇದು ಕೊನೆಯದಾಗಿ ಸ್ಪೈ ಸಿಸ್ಟಮ್ ಇವೆಲ್ಲ ಸಪ್ತಾಂಗದಲ್ಲಿ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಪ್ತಾಂಗ ತೊಂಬತ್ತೆಂಟನೇ ಪ್ರಶ್ನೆಗೆ ಹೋಗೋಣ ಇಲ್ಲಿ ತೊಂಬತ್ತೆಂಟನೇ ಪ್ರಶ್ನೆ ನಾಲ್ಕನೇ ಹೇಳಿಕೆ ತಪ್ಪಾಗಿದೆ ಸ್ನೇಹಿತರೆ ಆದ್ದರಿಂದ ಒನ್ ಟು ತ್ರೀ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ತೊಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಯನ್ನು ನೀಡಲಾಗಿದೆ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವಶನ್ ಇದು ಅಸರ್ಷನಲ್ಲಿ ಹದಿನೇಳನೇ ಶತಮಾನದ ಶತಮಾನದ ಹಂತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ವಾಣಿಜ್ಯ ಸ್ಪರ್ಧೆಗಳಾದ ಪೋರ್ಚುಗೀಸರನ್ನು ಹೊಡೆದು ಹಾಕಿತು ಸರಿಯಾದ ಉತ್ತರ ಸರಿಯಾದ ಹೇಳಿಕೆ ಅಸರ್ಷನ್ ಸರಿಯಾಗಿದೆ ಇಂಗ್ಲಿಷ್ ವರ್ತಕರು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಅಗ್ಗದ ದರಲ್ಲಿ ಮಾರಾಟ ಮಾಡಿದರೆ ಇದು ತಪ್ಪು ಸ್ನೇಹಿತರೆ ತಪ್ಪು ಆದ್ದರಿಂದ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ ಆದ್ದರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ಹಾಗೂ ನೂರನೇ ಪ್ರಶ್ನೆ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಜಿನ್ನ ಪ್ರತಿಪಾದಿಸಿದ ದ್ವಿರಾಷ್ಟ್ರ ಸಿದ್ಧಾಂತ ಟೂ ನೇಷನ್ ತೆರಿ ಅಡಿಯಲ್ಲಿ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಟ್ಟಿದ ಸ್ಥಳ ಯಾವುದಂದರೆ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಲಾಹೋರ್ ಲಾಹೋರ್ ಸ್ಥಳದಲ್ಲಿ ಚಿನ್ನಾದನ್ನು ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಪ್ರತಿಪಾದಿಸಿದರು ಓಕೆ ಇದು ಕೆ ಆರ್ ಐ ಡಿ ಎಲ್ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೆ ಆರ್ ಐ ಡಿ ಎಲ್ ವತಿ ಎ ಸಿವಿಲ್ ಕೆ ಇ ವತಿಯಿಂದ ನಡೆತಕ್ಕಂಥ ಪ್ರ ಪ್ರಶ್ನೆ ಪತ್ರಿಕೆ ಇದು ಇದು ಜಿ ಎಸ್ ಜನರಲ್ ಸ್ಟಡೀಸ್ ಸಿರೀಸ್ ಎ ತ್ರೀ ಇಲ್ಲಿ ಡಿಸ್ಕಸ್ ಮಾಡಿದ್ದೇವೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಈ ಕ್ವಶನ್ಸ್ ಮುಂದಿನ ಪ್ರಶ್ನೆ ಮುಂದಿನ ಎಕ್ಸಾಮ್ ಬರತಕ್ಕಂಥ ಪ್ರ ಎಕ್ಸಾಮಲ್ಲಿ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರೂ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್